ಕ್ರಿಸ್ಮಸ್ ಹಬ್ಬದ ಬೆನ್ನಲ್ಲೇ ನೂತನ ವರ್ಷಾಗಮನಕ್ಕೂ ಇನ್ನೇನು ಎರಡೇ ದಿನಗಳು ಬಾಕಿ ಉಳಿದಿರೋದ್ರಿಂದ ಅದಾಗಲೇ ಜಿಲ್ಲೆಯ ಪ್ರವಾಸಿ ತಾಣಗಳ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಹೋಟೆಲ್ಗಳು ಪ್ರವಾಸಿಗರಿಂದ ತುಂಬಿ ತುಳುಕಲಾರಂಭಿಸಿವೆ. ಉತ್ತರ ಕನ್ನಡ ಜಿಲ್ಲೆ ಒಂದೆಡೆ ವಿಶಾಲವಾದ ಕರಾವಳಿ ತೀರವನ್ನು ಹೊಂದಿದ್ರೆ, ಇನ್ನೊಂದೆಡೆ ಹಚ್ಚ ಹಸಿರಿನ ತಾಣವನ್ನು ಒಳಗೊಂಡಿರುವ ಕಾರಣ ಇಲ್ಲಿ ಪ್ರವಾಸಿ ತಾಣಗಳಿಗೇನು ಕೊರತೆ ಇಲ್ಲ. ಹೀಗಾಗಿ ವರ್ಷಾಂತ್ಯ ಬಂತು ಅಂದರೆ ಸಾಕು, ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿನ ಕಡಲ ತೀರಗಳು, ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ರಜೆಯ ಮಜವನ್ನು ಕಳೆಯಲು ಆಗಮಿಸುತ್ತಾರೆ. ಇಲ್ಲಿನ ವಿವಿಧ ಜಲಸಾಹಸ ಕ್ರೀಡೆಗಳು, ನದಿಯಲ್ಲಿನ ರಿವರ್ ರಾಫ್ಟಿಂಗ್, ಕಯಾಕಿಂಗ್ ಸೇರಿದಂತೆ ಹಚ್ಚ ಹಸಿರಿನ ಪರಿಸರದಲ್ಲಿ ಕಾಲ ಕಳೆಯೋದಕ್ಕೆ ಅಂತಾನೆ ರಾಜ್ಯ, ಹೊರರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ನೂತನ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರು ಈಗಾಗಲೇ ಜಿಲ್ಲೆಯ ರೆಸಾರ್ಟ್, ಹೋಮ್ ಸ್ಟೇಗಳತ್ತ ಮುಖ ಮಾಡಿದ್ದು, ಬಹುತೇಕ ಎಲ್ಲವೂ ಈಗಾಗಲೇ ಬುಕ್ಕಿಂಗ್ ಆಗಿವೆ. ಕಳೆದ ವರ್ಷ ಕೊರೋನಾ ಕಾರಣದಿಂದ ಮಂಕಾಗಿದ್ದ ರೆಸಾರ್ಟ್ಗಳು ಈ ಬಾರಿ ಪ್ರವಾಸಿಗರ ಆಗಮನದಿಂದ ಮತ್ತೆ ಚೇತರಿಕೆ ಕಾಣುತ್ತಿವೆ ಅಂತಾರೆ ರೆಸಾರ್ಟ್ ಸಿಬ್ಬಂದಿ. ಈ ರಜೆಯ ದಿನಗಳಲ್ಲಿ ಉತ್ತರ ಕರ್ನಾಟಕದ ಸುಂದರವಾದ ಜಾಗದಲ್ಲಿ ಈಗ ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಪ್ರವಾಸಿಗರು ಅವರಿಗೆ ಈ ನ್ಯೂ ಇಯರ್ ಟೈಮಲ್ಲಿ ತುಂಬ ಮುಂಚೆನೇ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರ ಪರಿವಾರ ಜೊತೆ ಬರ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಜೊತೆ ಬರ್ತಿದ್ದಾರೆ. ಈ ಕೋವಿಡ್ ಕಾರಣ ಇರೋದ್ರಿಂದನೂ ಎಲ್ಲರೂ ಅವ್ರ ಪ್ರಿಕಾಷನ್ ತಗೊಂಡು ಮತ್ತು ಎಲ್ಲ ಮುಂಚೆನೇ ಬುಕ್ ಮಾಡಿ ಜನರಂತೂ ಇಲ್ಲಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನೋಡಂತೂ ತುಂಬ ಸುಂದರವಾದ ಜಾಗ ಇದೆ. ನಮ್ಮದು ಸರ್ಕಾರದ ಒಂದು ಉದ್ಯಮಾಗೆ ಜಂಗಲ್ ಲಾಡ್ಜಸ್ ದೇವಬಾಗಲ್ಲಿದೆ. ಅಲ್ಲಿ ಜಲಕ್ರೀಡೆ ಇರುತ್ತೆ, ಅವರಿಗೆ ದೋಣಿ ವಿಹಾರ ಕರ್ಕೋಗ್ತೀವಿ, ನೇಚರ್ ವಾಕ್ ಥರ ಕರ್ಕೋಗ್ತೀವಿ. ಮತ್ತು ಇಲ್ಲಿ ಜಾಗದ ಪ್ರಕೃತಿ ಮತ್ತು ಇಲ್ಲಿಯ ಸುಂದರ ಜಾಗಗಳನ್ನು ನೋಡುವ ಒಂದು ವ್ಯವಸ್ಥೆ ಇರುತ್ತದೆ ಅವರಿಗೆ. ಹೊಸ ವರ್ಷದಕ್ಕೆ ಮೇಜರಾಗಿ ನಮ್ಮ ಕರ್ನಾಟಕದ್ದೇ ಜಾಗಗಳು ಜನರು ಬರ್ತಾ ಇದ್ದಾರೆ ಕರ್ನಾಟಕ ಭಾಗದಿಂದನೇ. ಹೊರಗಡೆಯಿಂದ ಬರೋದಕ್ಕೆ ಸ್ವಲ್ಪ RTPCR ಆ ಥರ ರೆಸ್ಟ್ರಿಕ್ಷನ್ ಇದೆ, ಆದ್ದರಿಂದ ಸ್ವಲ್ಪ ಕಮ್ಮಿ ಇದ್ದಾರೆ ಹೊರಗಡೆ ರಾಜ್ಯದಿಂದ. ಬೇರೆ ಮಹಾರಾಷ್ಟ್ರ ಅಥವಾ ಈ ಕಡೆ ಗೋವಾ ಸೈಡಿಂದ ಬರ್ತಿರ್ತಾರೆ, ಆದರೆ ಈ ವರ್ಷ ಸ್ವಲ್ಪ ಕಮ್ಮಿ ಇದೆ. ಆದರೆ ಅವ್ರದ್ದು ರೆಸ್ಟ್ರಿಕ್ಷನ್ ಇರುತ್ತೆ, RTPCR ಟೆಸ್ಟ್ ಇರುತ್ತೆ, ಆ ಥರ ಮಾಡೇ ಬರಬೇಕಾಗುತ್ತೆ ಅವರೆಲ್ಲ. ಹಾಗೆ ಆದರೂ ಎಲ್ಲ ಕಡೆ ಬುಕ್ ಆಗಿದೆ ಈ ಥರದ್ರಲ್ಲಿ. ಈಗ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಸು, ರೆಸಾರ್ಟ್ಸು ಎಲ್ಲವೂ ಬುಕ್ ಆಗಿರ್ತವೆ. ಇದರಿಂದ ನಮ್ಮದು ಈ ಜಿಲ್ಲೆಗೆ ಆರ್ಥಿಕವಾಗಿ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಬಂದವರು ಖರ್ಚು ಮಾಡ್ತಾರೆ, ಇಲ್ಲಿ ಜನರಿಗೆ ಉದ್ಯೋಗ ಕಂಟಿನ್ಯೂ ಆಗುತ್ತೆ. ಅದು ಹೋದ ವರ್ಷಕ್ಕೆ ಹೋಲಿಸಿದರೆ ಬರ್ತಾ ಇದ್ದಾರೆ. ಹೋದ ವರ್ಷ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಂದಿದ್ರು, ಈ ವರ್ಷ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಫಸ್ಟ್ ವಾರದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಆದರೆ ಈಗ ಕೊನೆಯ ವಾರಗಳಲ್ಲಂತೂ ಎಲ್ಲ ಕಡೆ ಫುಲ್ ಆಗಿದೆ, ಎಲ್ಲ ಕಡೆ ಬರ್ತಾ ಇದ್ದಾರೆ. ನ್ಯೂ ಇಯರಿಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಇಲ್ಲಿ ಬಂದವರಿಗೆಲ್ಲ ವ್ಯವಸ್ಥೆ ಇರುತ್ತದೆ, ಅವ್ರಿಗೆ ಬಂದವರು ಖುಷಿಯಾಗಿ ಹೋಗಬೇಕು. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿದೆಲ್ಲ ಪ್ರಕೃತಿ, ಇದ್ರ ಸೌಂದರ್ಯ, ಇಲ್ಲಿ ಜಾಗಗಳನ್ನ ನೋಡಿ ಹೋಗಲಿ ಅಂತಲೇ ನಾವಿಲ್ಲಿ ಬಂದವರಿಗೆ ಉಳಿಯ ವ್ಯವಸ್ಥೆ, ಅವರಿಗೆ ಇಲ್ಲಿ ಕೆಲವು ಕ್ರೀಡೆಗಳು, ಸಾಹಸ ಕ್ರೀಡೆಗಳಿರುತ್ತೆ, ಮತ್ತು ದೋಣಿ ವಿಹಾರ, ಮತ್ತು ಅವ್ರು ಬಂದವರಿಗೆ ಇಲ್ಲಿದು ಜನರ ಇಲ್ಲಿದೆ ಊಟ ಥರ, ಇಲ್ಲಿ ಜೀವನ ಶೈಲಿಯ ಎಲ್ಲ ಪರಿಚಯ ಮಾಡಿಕೊಡ್ತೀವಿ. ಇಲ್ಲಿ ಫಿಶಿಂಗ್ ವಿಲೇಜು, ಮೀನುಗಾರರ ಹತ್ರ ಕರ್ಕೋಗ್ತೀವಿ. ನಮ್ಮದ್ರಲ್ಲಿ ನೇಚರ್ ಟೂರಿಸಮ್ ಇರೋದ್ರಿಂದ ನಮ್ಮ ಜಂಗಲ್ ಲಾಡ್ಜಸ್ಸಲ್ಲಿ ಮೋರ್ ಆಫ್ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು. ಇನ್ನು ಕಳೆದ ವರ್ಷ ಕೊರೋನಾ ಅಬ್ಬರ ಜೋರಾಗಿದ್ದರಿಂದ ರೆಸಾರ್ಟ್, ಹೋಮ್ ಸ್ಟೇಗಳು ಬಂದಾಗಿ ಪ್ರವಾಸಿಗರಿಲ್ಲದೆ ಸಿಬ್ಬಂದಿಗೆ ವೇತನ ನೀಡಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಕಳೆದ ವರ್ಷದ ಕೊನೆಯಲ್ಲಿ ಪ್ರವಾಸಿ ತಾಣಗಳನ್ನು ತೆರೆಯಲು ಸರ್ಕಾರ ಅನುಮತಿ ನೀಡಿತ್ತಾದರೂ ಕೊರೋನಾ ಆತಂಕದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರವಾಸಿಗರ ಆಗಮನವಾಗಿರಲಿಲ್ಲ. ಈ ಬಾರಿ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದು ರೆಸಾರ್ಟ್, ಹೋಮ್ ಸ್ಟೇಗಳಿಗೆ ಜೀವ ಬಂದಂತಾಗಿದೆ. ಕಳೆದ ತಿಂಗಳು ಜಿಲ್ಲೆಗೆ 29,03,263 ಪ್ರವಾಸಿಗರು ಭೇಟಿ ನೀಡಿದ್ದರೆ, ಈ ತಿಂಗಳಲ್ಲಿ 40 ಲಕ್ಷಕ್ಕೂ ಮಿಕ್ಕಿ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ಸಾಧ್ಯತೆಯನ್ನು ಪ್ರವಾಸೋದ್ಯಮ ಇಲಾಖೆ ಅಂದಾಜಿಸಿದೆ. ಈ ನಡುವೆ ಮಹಾರಾಷ್ಟ್ರ, ಕೇರಳದಲ್ಲಿ ಒಮಿಕ್ರಾನ್ ಆತಂಕವಿರುವ ಹಿನ್ನೆಲೆ ಹೊರ ರಾಜ್ಯಗಳಿಂದ ಆಗಮಿಸುವವರ ಮೇಲೆ ಜಿಲ್ಲಾಡಳಿತ ನಿಗಾ ಇರಿಸಿದ್ದು, ಪ್ರವಾಸಿಗರ ನೆಗೆಟಿವ್ ವರದಿ ಪಡೆಯುವಂತೆ ಮಾಲೀಕರಿಗೆ ಸೂಚನೆ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಿರೋದ್ರಿಂದ ಪ್ರವಾಸೋದ್ಯಮವನ್ನೇ ನಂಬಿದ್ದವರಿಗೆ ಚಾಟಿ ಬೀಸಿದಂತಾಗಿದ್ರು. ರೆಸಾರ್ಟ್ ವ್ಯಾಪ್ತಿಗಳಲ್ಲಿ ಪ್ರವಾಸಿಗರ ಮನೋರಂಜನೆಗಾಗಿ ಸಣ್ಣ ಸಣ್ಣ ಪಾರ್ಟಿಗಳನ್ನು ಆಯೋಜಿಸಲಾಗಿದೆ. ಈ ವರ್ಷ ಫ್ಯಾಮಿಲಿದವರು ಅಷ್ಟಾಗಿ ಏನು ಬುಕ್ ಮಾಡ್ತಾ ಇಲ್ಲ ನಮ್ಮಲ್ಲಿ, ಯಾಕೆಂದರೆ ಬಹುಶಃ ಒಮಿಕ್ರಾನ್ ಏನೋ ರೂಪಾಂತರಿಯಾದ ವೈರಸ್ಸಿನ ಹೆದರಿಕೆ ಇದೆ, ಅವರನ್ನು ಕಾಡ್ತಾ ಇದೆ ಅಂತ ಕಾಣಿಸುತ್ತೆ. ಚಿಕ್ಕ ಮಕ್ಕಳು, ವೃದ್ಧರು ಅವರೆಲ್ಲ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷ ಬರುವಂಥ ಫ್ಯಾಮಿಲೀಸ್ದವ್ರ ಎನ್ಕ್ವೈರಿ ಈ ಸಲ ಭಾಳ ಕಡಿಮೆ, 105% ಕೂಡ ಇಲ್ಲ. ಈಗಾಗಲೇ ಎಲ್ಲ ಬುಕ್ಕಿಂಗ್ ಆಗಿದೆ, ಇಲ್ಲಂತಿಲ್ಲ. IT ದವರು, ಈ ಸಾಫ್ಟ್ವೇರ್ ಎಂಪ್ಲಾಯೀಸು ಅಂಥವರೇ, ಯಂಗ್ಸ್ಟರ್ಸು, ದೋಸ್ ಆರ್ ನಾಟ್ ಅಫ್ರೇಡ್ ಆಫ್ ಈ ವೈರಸ್ಸು ಅಂತಂಥವರೇ ಬುಕ್ ಮಾಡಿದಂಥವ್ರು. ಅವರು ನಾರ್ಮಲಿ ಏರ್ ಎಂಡನ್ನು ಸಮುದ್ರ ತೀರದಲ್ಲಿ ಎಂಜಾಯ್ ಮಾಡಲಿಕ್ಕೆ ಬರುವಂಥವ್ರು. बुक आगे आलमोस्ट एल फुल आगे आगिल्ल अंत हेळ्ता आदरू कंपेयर टू लास्ट इयर टोटली जीरो इत्तु याकंद्रे कोरोना सलुवागि मत्तोंदु नमगे दोड्ड समस्ये एनंद्रे ಈ ಬರೋರು ಎನ್ಕ್ವೈರಿ ಮಾಡಿದವರೆಲ್ಲ ಖಾಯಂ ಕೇಳ್ತಾ ಇದ್ದಾರೆ, ಸರ್ ಕಂಡೀಷನ್ ಹೇಗಿದೆ, ನೈಟ್ ಕರ್ಫ್ಯೂ ಏನಾದರೂ ಹಾಕಿದಾರಾ ಪೊಲೀಸರು? ಲಾಸ್ಟ್ ಟೈಮ್ ನಾವು ಬಂದಾಗ ಬೀಚಿಗೆ ಹೋದ್ಮೇಲೆ ಗೊತ್ತಾಯಿತು ನೈಟ್ ಕರ್ಫ್ಯೂ ಅಂತೇಳಿ, ಲಾಸ್ಟ್ ಮೂಮೆಂಟ್ ಡಿಕ್ಲೇರು, ಈ ರೀತಿ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ನಿಜವಾಗಿಯೂ ಇದು ಪ್ರವಾಸೋದ್ಯಮವನ್ನು ನಂಬ್ಕೊಂಡಿರೋರಿಗೆ ಕಷ್ಟ ಆಗುವಂಥದ್ದೇ ಲಾಸ್ಟ್ ಮೂಮೆಂಟ್ನಲ್ಲಿ ಕೊಡುವಂಥ ಡಿಸಿಷನ್ಗಳು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂಥದನ್ನೆಲ್ಲ ಡಿಸಿಷನ್ ಮಾಡಬೇಕು. ಇಲ್ಲದ್ರೆ ನಮಗೂ ಅವರಿಗೆ ಏನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಏನು ನೈಟ್ ಕರ್ಫ್ಯೂ ಇದೆ ಕೇಳಿದ್ರೆ ನಮಗೂ ಆನ್ಸರ್ ಗೊತ್ತಿಲ್ಲ 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 ಅನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ. ಅದೇ ದೊಡ್ಡ ಸಮಸ್ಯೆ ಇರುವಂಥದ್ದು. ಒಟ್ಟಿನಲ್ಲಿ ಕೊರೋನಾದಿಂದಾಗಿ ಕಳೆದ ಬಾರಿ ನೆಲಕಚ್ಚಿದ್ದ ಪ್ರವಾಸೋದ್ಯಮಕ್ಕೆ ಈ ಬಾರಿ ಕೊಂಚ ಜೀವ ಬಂದಂತಾಗಿದೆ. ಈಗಾಗಲೇ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಗಾಗಿ ಜಿಲ್ಲೆಯಲ್ಲಿ ಬಂದು ತಂಗಿರುವ ಪ್ರವಾಸಿಗರಂತೂ ಸರ್ಕಾರದ ನಿಯಮಗಳ ನಡುವೆಯೂ ಸಣ್ಣ ಮಟ್ಟಿನಲ್ಲಾದರೂ ಎಂಜಾಯ್ ಮಾಡಿಕೊಂಡು ತೆರಳಲು ಯೋಜನೆ ಹಾಕಿಕೊಂಡಿರೋದು ಮಾತ್ರ ಸುಳ್ಳಲ್ಲ. ಭರತ್ ರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.